ಮೊನ್ನೆ ಫ್ರೆಂಡ್ಸ್ ಇಲ್ಲಿ ಮದುವೆಗೆ ಅಂದ್ರೆ ತಪ್ಲಕ್ಕಾಗಿ ಕಾಣಿ ಗಿಡನ ತಪ್ಲು ಕಡಿಯಕತ್ಯಾರ, ಅದು ಚಂದ ಚಂದ ಕಡಿಯಕತ್ಯಾರ. ಅವರಿಗೆ ಒಂದಿಷ್ಟು ನಮ್ಮ ಈ ಥರ ಕಡಿಬಾರ್ದು, ಚಂದ ಬಿಡ್ರಿ, ಚಂದ ಚಂದ ಕಡಿಬಾರ್ದು, ಬೆಳೆಯಕ್ಕೆ ಬಿಡ್ರಿ, ತೋಟ್ದಾಗ ಕಡ್ಕರಿ ಬೇಕಾರೆ ಬೆಳೆಯಕ್ಕೆ ಬಿಡ್ರಿ ಅದನ್ನ ಅಂತಂದೇಳಿ ಸ್ವಲ್ಪ ಮನವರಿಕೆ ಮೂಡಿಸಿ ಸ್ವಲ್ಪ ಹೇಳ್ಬರೋಣ, ನಮ್ಗೆ ತಿಳಿದಷ್ಟು ಸ್ವಲ್ಪ ಒಳ್ಳೆಯದನ್ನು ಹೇಳ್ಬರೋಣ. ಬನ್ನಿ ಮದುವೆಗೆ ಅಣ್ಣ, ಚಂದ ಕಡಿಬಾರ್ದಣ್ಣ, ಸುತ್ತೋರ್ದು ಕಡ್ಕರಿ. ಹ್ಞೂ, ಅದು ಸುತ್ತೋರ್ದು ಕಡ್ಕರಿ, ಚಂದ ಕಡಿದ್ರೆ ಬೆಳಿತಾವ, ಅದು ಸುತ್ತೋರ್ದು ಕಡ್ಕರಿ, ಚಂದ ಬಿಟ್ಬಿಟ್ರೆ ಬೆಳಿತೆ ಹಂಗಂದ ಗಿಡ ಎತ್ತರನಾಗ. ಹ್ಞೂ, ಅವು ಏನು ಬಿಡ್ತಾರೆ, ಚಂದ ಕಡ್ಬಿಡ್ತಾರಲ್ಲ, ಬೆಳೆಯಾಗಿಲ್ಲ ಗಿಡ. ಅಲ್ಲೈತೆ ನಿನ್ ಸೆನೆಪಾಕೈತೆ ಬಂದ್ಬಿಡು, ಯಾಕಂದ್ರೆ ಅಲ್ಲಿ ತಗೊಂತಾರೆ ಇವತ್ತು ರಾತ್ರಿ ಅಲ್ಲೇ ಮದ್ಮಗ ಮದ್ಮಗ ಅಲ್ಲಿ ಹೊಸ್ತಾಗದ ಇವತ್ತು ಅಲ್ಲಿ ಹೊಸ್ತಾಕಾರ. ಹ್ಞೂ, ನಾನು ಇವತ್ತು ಶನಿವಾರ ಎಲ್ಲ ಇವತ್ತು ಐತೆ ಹೇಳ್ತೀನಿ, ಮದುವೆ ಐತೆ ಅಂತ ಅಲ್ಲಿ ಶನಿವಾರ ಮಾಡಿದ್ದೆ ನಾನು. ಇಲ್ಲ ಆಯ್ತು, ನಾಳೆ ಮದುವೆ ಐತೆ ಅಂದ್ರೆ ಅಲ್ಲಿ ಅಣ್ಣ ಬರ್ತಾವಂದ್ರೆ ಅಷ್ಟೇ ಸುತ್ತಾರ ಕಳ್ಕೊಂಬಿಡ್ರೆ ಚೆಂಡು ಬಿಟ್ರೆ ಗಿಡ ಬೆಳಿತಾವ, ಹೌದಲ್ಲ ಗಿಡ ಗಿಡ. ಹ್ಞೂ, ಗಿಡ ಬೆಳೆಸಿದ್ರ ನೋಡು, ಮಳೆದು ಪಳೆದು ಎಷ್ಟು ಸಮಸ್ಯೆ. ಚಂಡ್ ಕಡಿಬಿಡ್ರಣ, ಸುತ್ತೋರ್ದು ಕಡ್ಕರಿ, ಚಂಡ್ ಬಿಡ್ರು ಮೇಲೆ ಬೆಳಿತೇವ್ ಹಂಗಂದ್ರೆ ಗಡ. ನಾನು ಈ ಇಲ್ಲಿ ಕಣಿಗೇರಿಗೆ ಹೋಗೋ ಹೊತ್ತಿನಾಗ ಈ ಥರ ಘಟನೆ ಕಾಣಿಸ್ತೀವಿ ಫ್ರೆಂಡ್ಸ್, ನಿಮಗೂ ಈ ಥರ ಎಲ್ಲಾದರೂ ಹೋಗ್ಬೇಕಾದ್ರೆ ಈ ಥರ ಗಿಡ ಕಡಿತಾ ಇದ್ರೆ ಹೇಳ್ರಿ, ಹೆದರ್ಕೋಬೇಡ್ರಿ, ಏನಂತಾರ ಏನು ಬೇಯ್ತಾರ ಏನೋ ಅಂತ ಹೆದರ್ಕೋಬೇಡ್ರಿ. ಒಳ್ಳೇದು ಹೇಳೋಕೆ ಯಾಕೆ ಅವ್ರು ಬೇದ್ರು ಬೇರೆ ಇರ್ತಾರೆ, ಬಡದ್ರು ಬಡ್ದಿರ್ತಾರೆ, ನೀವೇನು ಕೆಟ್ಟದ್ದು ಬೇರೆ ಹೇಳಗಿಲ್ಲಲ್ಲ, ಒಳ್ಳೇದು ಹೇಳ್ತೀರಿ, ಯಾಕೆ ಹೆದರ್ಕೆಂತೀರಿ? ಯಾವತ್ತು ಇನ್ನೊಂದು ಒಳ್ಳೇದು ಮಾಡೋಕೆ ನಮ್ಮಿಂದ ಒಂದಿಷ್ಟು ಒಳ್ಳೆ ಕೆಲಸ ಆಗುತ್ತಂದ್ರೆ ಯಾವತ್ತೂ ಹೆದರಬಾರ್ದು, ಹೇಳ್ಬೇಕು, ಧೈರ್ಯವಾಗಿ ಎದುರಿಸ್ಬೇಕು. ಹಂಗೆ ಇಲ್ಲಾಂದ್ರೆ ಈ ಜೀವನ ಎದಕ್ಕೆ, ತಿಳಿಲಾರ್ದವ್ರಿಗೆ ತಿಳಿಸಿ ಹೇಳ್ಬೇಕು, ಕಲೀಲಾರ್ದವ್ರಿಗೆ ಕಲಿಸ್ಬೇಕು, ನೋಡೋಕ್ಕಾಗಲಾರ್ದವ್ರಿಗೆ ತೋರಿಸ್ಬೇಕು, ಹಿಂಗೆ ಸಣ್ಣವರಿಗೆ ದೊಡ್ಡವರಾಗಿ, ದೊಡ್ಡವರಿಗೆ ಸಣ್ಣವರಾಗಿ ಬದುಕ್ಬೇಕು ಹೇಳ್ಕೊಂಡು. ಎಲ್ಲರೂ ಹಿಂಗೆ ಮಾಡ್ಕೊಂತ ಹೋದ್ರೆ ನಮ್ಗೆ ಯಾಕೆ ಬೇಕು ಬಿಡಪ್ಪ, ನಮ್ಗೆ ಯಾಕೆ ಬೇಕು ಬಿಡಪ್ಪ ಅಂತಂದು ಹಿಂಗೆ ಮಾಡ್ಕೊಂತ ಹೋದ್ರೆ ಪಾಪ ಹೇಳೋರಾದ್ರೆ ಯಾರು ಈಗ ನೋಡಿ ಹೇಳಿದ್ದೆ ಜನ ಆಯ್ತು ಆಯ್ತು ಕಡಿಯಿಲ್ಲ ಅಂತಂದ್ರೆ, ಆದರೂ ಕಡ್ದಾರ ಫಸ್ಟಿಗೆ ಚಂಡ ಆಯ್ತಾರೆ, ಇನ್ಮೇಲೆ ಕಡಿಯಿಲ್ಲ ಅಂದ್ರೆ ಹೇಳ್ಬೇಕು, ಎದ್ರಕೇನಕ್ಕೆ ಹಾಕಿ ಹೋಗ್ಬೇಕು. ಓಕೆ ಫ್ರೆಂಡ್ಸ್, ನನ್ನ ಒಂದು ಉದ್ದೇಶ ಫ್ರೆಂಡ್ಸ್, ಪ್ರಕೃತಿ ಉಳಿಸೋದು, ಗಿಡ ಮರಗಳನ್ನ ರಕ್ಷಿಸೋದು, ಪ್ರಾಣಿ ಪಕ್ಷಿಗಳನ್ನ ರಕ್ಷಿಸೋದು, ಅಸಹಾಯಕರಿಗೆ ಸಹಾಯ ಮಾಡೋದು, ಇದೇ ನನ್ನ ಕೆಲಸ. ಏನಿಲ್ಲ ಫ್ರೆಂಡ್ಸ್, ಇಲ್ಲಿ ಮನುಷ್ಯ ಏನಾದರೂ ಕೆಲಸ ಮಾಡ್ಬೇಕಾದ್ರೆ ತಂದು ಯೋಚನೆ ಮಾಡ್ಕೊಂಬಿಡ್ತಾನೆ, ಹಿಂದೆ ಮುಂದೆ ಯಾವುದನ್ನು ಯೋಚನೆ ಮಾಡಲ್ಲ. ಹಿಂಗಾಗಿ ಮನುಷ್ಯ ಅದ್ರ ಬಗ್ಗೆ ಯೋಚನೆ ಸಹ ಮಾಡಲ್ಲ, ನಾನು ಮಾಡೋ ಕೆಲಸ ಸರಿನೋ ತಪ್ಪು ಅಂತಂದು. ಈ ಚಾನಲ್ಲು, ಈ ವಿಡಿಯೋ, ಈ ಒಂದು ಇದು ನಿಮ್ಗೆ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿರಿ, ನೋಡ್ತಾ ಇರ್ರಿ, ಶೇರ್ ಮಾಡಿರಿ. ನಮಸ್ಕಾರ ಫ್ರೆಂಡ್ಸ್.